ವೆರಿ ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಒಂದು ನಿಮ್ಗೆ ಮ್ಯಾಥ್ಸ್ ಒಂದು ಪೇಪರ್ ಇದೆ. ಸೊ ನಿಮ್ಗೆ ತೋರಿಸ್ತೇನೆ ನೋಡಿ ಒಂದು ಸೆಕೆಂಡ್. ಎಸ್, ಸೊ ಇಂಥವೆಲ್ಲ ಸಾಕಷ್ಟು ಕ್ವಶನ್ ಪೇಪರ್ಸ್ ನಿಮಗೆ ಸೆಂಡ್ ಮಾಡ್ತೀನಿ, ಇವತ್ತೇ ಸೆಂಡ್ ಮಾಡ್ತೀನಿ ನಿಮ್ಮ ವಾಟ್ಸಪ್ ಗ್ರೂಪಿಗೆ. ಸೊ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇಲ್ಲಿ ಕೆಲವೊಂದು ಕ್ವಶನ್ಸು. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ಇದಾವಲ್ಲ, ಜಸ್ಟ್ ನೀವೊಂದು ಪಿ ಡಿ ಎಫ್ ಇದೆ. ಓಕೆ, ಸೊ ನಾನು ಸೈನ್ಸ್ಗೆ ಬೇರೆ ಒಂದು ಪಿ ಡಿ ಎಫ್ ಇದೆ, ಸೋಷಲ್ ಸೈನ್ಸ್ಗೆ ಬೇರೆ ಇದೆ, ಹೌದಾ? ಸೊ ನೀವು ಇವನ್ ನಿಮ್ಗೆ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಅವ್ರ ಹಿಂದಿ ಅದರಲ್ಲೂ ಕೂಡ ಇದೆ. ಸರ್, ನಿಮಗೆ ಸೆಂಡ್ ಮಾಡ್ತೇನೆ. ಸೊ ನೀವೇನು ಮಾಡಿ, ಇವಾಗ ಇಂಪಾರ್ಟೆಂಟ್ ಇರೋದು ಇವಾಗ ಎಕ್ಸಾಂಪಲ್ ಇವಾಗ ಥಿಯರಮ್ಸ್ ಇರ್ತಾವಲ್ಲ, ಅವ್ನು ಜಾಸ್ತಿ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಸೈನ್ಸಲ್ಲಿ ಬಂದಾಗ ನೀವೇನು ಮಾಡಿ, ಕೆಲವೊಂದು ಇವಾಗ ರಿಪೀಟೆಡ್ ಕ್ವಶನ್ಸ್ ಇರ್ತವೆ, ನೀವು ಕೂಡ ಅನಲೈಸ್ ಮಾಡ್ಕೋಬೋದು. ಅಂದರೆ ಹೋದ ವರ್ಷ ಮತ್ತು ಈ ವರ್ಷ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಮತ್ತು ಯಾವ ರಿಪೀಟ್ ಆಗ್ತವೆ. ಸೊ ನೀವು ಕೂಡ ನಿಮ್ಮ ಒಂದು ಸ್ವಂತ ಒಂದು ತಿಳುವಳಿಕೆಯನ್ನು ಕೂಡ ನೀವು ನೋಡ್ಕೋಬೋದು. ಏನು ಸರ್ ಇದು 100-126 ಪೇಜ್ ಅಂತ ಏನು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ಶಾರ್ಟ್ ಮಾಡಿ ನಿಮಗೆ ಕಳಿಸ್ತೇನೆ, ಆಯಿತಾ? ಸೊ ಅವ್ರಿಗೆ ಲೈಕ್ ಮಾಡಿ, ನೀವು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ವಾಟ್ಸಪ್ಗೆ ಸೆಂಡ್ ಮಾಡಿ, ಅವ್ರು ಕೂಡ ಪ್ಲೀಸ್ ಹೆಲ್ಪ್ ಆಗಲಿ, ಆಯಿತಾ?